ಮನೇಲಿ ಯಾರಿಗೂ ಜವಾಬ್ದಾರಿ ಇಲ್ವಾ? ಏನಾಯ್ತು? ಸಾಕು ಸುದ್ದಿಡಕ್ಕೇನು? ಬಂದೆ ಅಂತ ಹೇಳೋ. ಏಯ್, ನಿನ್ನ ಆರ್ಡ್ರ್ ಅಲ್ಲ, ನಿನ್ನ ಹೆಂಡತಿ ಬರ್ತಾಳ ನೋಡು, ಅವಳ ಹತ್ರ ಇಟ್ಕೋ. ಏನು ಕಿಚ ಇಲ್ವಾ? ಇದಾನೆ, ಬಂದ್ ಕೂತ್ಕೋ. ದೊಡ್ಡ ಕಿಚ ಅವ್ರದಾರ? ಏಯ್, ಮುಖದ ಮೇಲೆ ಹಾಕ್ತೀನಿ ನೋಡು. ಈ ಕಿಚ್ಚ ಗಿಚ್ಚ ಎಲ್ಲ ಅವನ ಹತ್ರ ಇಟ್ಕೋ. ಅವ್ರನ್ನ ಯಾಕೋ ಹಾಕ್ತಾ ಇರ್ತೀಯ? ತರ್ಲೆ ಅಂತಂದು. ಸರಿ ಸರಿ, ಬಂದ್ ಕೂತ್ಕೋ. ಕೂತ್ಕೊಡು. ಕಾಫಿ ತರ್ಲ? ಬೇಡ. ಏನು, ಈ ನಡುವೆ ಅವನು ತುಂಬಾ ಬದಲಾಗ್ಬಿಟ್ಟಿದ್ದಾನೆ. ಬೆಳಿಗ್ಗೆನೆ ಎದ್ದು ಬೇಗ ರೆಡಿ ಆಗ್ಬಿಡ್ತಾನೆ, ಕನ್ನಡಿ ಮುಂದೆ ನಿಂತು ಗಂಟೆ ಗಟ್ಟಲೆ ತಲೆ ಬಾಚ್ಕೋತಾನೆ, ಮಧ್ಯರಾತ್ರಿಲಿ ಎದ್ದು ಏನೇನೋ ಹುಡುಕ್ತಾ ಇರ್ತಾನೆ. ಏಯ್, ಏನೇನೋ ಹೇಳಿ ಅವ್ನ ತಲೆ ಕೆಡಿಸ್ಬಿಡ್ಬೇಡ್ರೋ. ಅಯ್ಯಯ್ಯೋ, ಪಾಪ ಬಾಟಲ್ ಹಾಲು ಕುಡಿಯೋ ಮಗು, ಒಳ್ಳೇದು ಕೆಟ್ಟದ್ದು ಏನು ಗೊತ್ತಾಗಲ್ಲ. ಲವ್ ಅಲ್ಲಿ ಬಿದ್ರೆ ಎಲ್ಲರೂ ಹೀಗೇನೆ. ಲವ್? ಯಾರ ಹುಡುಗಿ? ಅಯ್ಯೋ, ನಿಮ್ಗೇನು ಗೊತ್ತಿಲ್ಲ, ಅವತ್ತು ಅವ್ರು ಬಂದ ಕಾಫಿ ಗೀಫಿ ಅಂತ ಉಪಚಾರ ಜೋರಾಗಿತ್ತು, ಈಗ ನಾನು ಕೇಳಿದ್ರ. ಓ, ಅವರಾ? ಇಬ್ರು ಬಂದಿದ್ರಲ್ಲ, ಅವರಲ್ಲಿ ಯಾರು? ಅದೇ, ಏನು ಗೊತ್ತಿಲ್ಲದೆ ತಲೆ ಬಗ್ಗಿಸ್ಕೊಂಡು ಗೂಬೆ ತರ ಕೂತಿದ್ಲಲ್ಲ ಅವಳೆ. ಗೂಬೆ ತರ? ಅದೇ, ಅವ್ರ ಅಪ್ಪ ದೇವಸ್ಥಾನದಲ್ಲಿ ಪೂಜಾರಿ ಆಗಿದಾನಲ್ಲ. ಪೂಜಾರಿನ? ಅರ್ಧ ತಲೆ ಬಳಸ್ಕೊಂಡು ಗಂಟೆ ಅಲ್ಲಾಡಿಸ್ತಾ ಪೂಜೆ ಮಾಡ್ತಿರ್ತಾನಲ್ಲ, ಅವನೇ ಪುಳಿಜುಟ್ಟು. ಏಯ್, ವಯಸ್ಸಿಗೆ ಸ್ವಲ್ಪ ಮರ್ಯಾದೆ ಕೊಡೋ. ಅರೆರೆರೆರೆರೆ, ಎಷ್ಟೇ ಆದ್ರೂ ಬೀಗ್ರಾಗ ಅವ್ರ ತಾನೆ ಇರ್ಬೇಕಂತೆ. ಏನದ್ಕೆ ಅದ್ಕೆ ಒಂದ್ ನೂರು ರೂಪಾಯಿ ಚಿಲ್ಲರೆ ಕೊಡು. ನೂರು ರೂಪಾಯಿ ಇವನಿಗೆ ಚಿಲ್ಲರೆನ? ಐನೂರು ರೂಪಾಯಿ ಇದೆ, ಪರವಾಗಿಲ್ಲ ಇಟ್ಕೋ. ನಮ್ಮಪ್ಪನ ಇದಾನೆ, ಪೆಟ್ರೋಲಿಗೆ 30 ರೂಪಾಯಿ ಮೇಲೆ ಒಂದ್ ಪೈಸನು ಕೊಡಲ್ಲ. ನೀನ್ ನೋಡಿದ್ಯಾ? ಸತ್ಯವಾಗ್ಲೂ ನೋಡ್ದೆಪ್ಪ, ಕೊಟ್ರು. ಏಯ್, ಹೋಗೆ, ಬೇಗ ಯೂನಿಫಾರ್ಮ್ ಹಾಕೋ, ಹೋಗು. ನಂಗೆಲ್ಲ ಗೊತ್ತು. ನೀನ್ಯಾಕೆ 500 ರೂಪಾಯಿ ಕೊಟ್ಟೆ ಅವನಿಗೆ? ಈ ಕುಲ್ಗಟ್ ಹೋಗಿರೋ ಸಾಲ್ದ ಅವನು? ಇನ್ಮೇಲೆ ಅವನು ಹಾಗೆಲ್ಲ ನಡ್ಕೊಳಲ್ಲ. ಹಾಗಂತ ನಿನ್ಗೆ ಹೇಳದ್ನ? ಅಲ್ಲ ರೀ, ಅವನು ಲವ್ ಮಾಡಕ್ ಶುರು ಮಾಡಿದಾನೆ. ಓ, ಅದು ಬೇರೆ ಶುರು ಮಾಡ್ಕೊಂಡಿದ್ದಾನಾ? ಇದೆಲ್ಲ ಹೋಗಿ ಮುಗಿಯತ್ತೋ, ನಾವಿನ್ನು ಏನನ್ನ ನೋಡ್ಬೇಕು? ಇಲ್ನೋಡಿ, ನೀವು ಹಾಗೆಲ್ಲ ಹೇಳ್ಬೇಡಿ. ಆ ಹುಡುಗಿ ಯಾರು ಗೊತ್ತಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ಅದೇ ರೀ, ಅವತ್ತು ನಾವು ದೇವಸ್ಥಾನದಲ್ಲಿ ನೋಡಿದ್ವಲ್ಲ, ಪೂಜಾರ ಮಗಳು ನಮ್ಮನೆಗೂ ಬಂದಿದ್ಲಲ್ರಿ. ಆ ಹುಡುಗಿ ನೋಡೋಕೆ ಸತ್ತೋದ ನನ್ನ ತಂಗಿ ತರನೇ ಇದ್ದಾಳೆ. ಯಾವ ತರ? ಯಾವ ತರ? ಅದೇ, 3 ವರ್ಷಕ್ಕೆ ಸತ್ತೋದು ಅಂತ ಹೇಳ್ತಾ ಇದ್ದ ಆ ತಂಗಿ ತರನ. ಅಯ್ಯೋ, ಹೋಗ್ರಿ ನೀವು. ಆ ಹುಡುಗಿ ಬಗ್ಗೆ ನಿಮಗೇನನ್ಸುತ್ತೆ? ಪಾಪ, ಆ ಹುಡುಗಿ ಇನ್ನು ಏನೇನು ಅನುಭವಿಸ್ಬೇಕೋ. ಓಹೋ, ಹೋಗಿ ಹೋಗಿ ನಿಮ್ಮ ಹತ್ರ ಹೇಳಿದ್ನಲ್ಲ,